ತೀರ್ಥ ಬಂದರು ನೋಡ್ತಾ ಇದ್ರು ನಾವು, ಅದು ಸಿಗ್ಲಿಲ್ಲಾಗಿತ್ತು. ಮಧ್ಯಾಹ್ನ ಈಗ 3:30-4 ಗಂಟೆಯಲ್ಲಿ ನಾನು ಮನೆ ಹತ್ರ ಚಾ ಕುಡಿತಾ ಕುಂತಿದ್ದೆ. ಹಂಗೆ ಸಡನ್ಲೇ ಬಂತು ಅದು, ನಮ್ಮ ಮನೆದಾರಿಲಿ ಬಂದು ಸೈಡ್ನಿಂದ ಹೋಯ್ತು. ಕಡೆಗೆ ಮುಂದೆ ಹೋಯ್ತ ಏನು ನೋಡ್ಬೇಕು ಹೇಳಿ ನಮ್ಮ ಸ್ಲ್ಯಾಪ್ ಮೇಲೆ ಹೋಗಿ ನೋಡ್ಬೇಕು ಹೇಳಿ ಹೋದೆ. ಮೇಲೆ ನಿಂತ್ಕೊಂಡು ಕೆಳಗೆ ನೋಡ್ಬೇಕಿದ್ರೆ ಅಡಿಗೆ ನಿಂತ್ಕೊಂಡು ಅಲ್ಲೇ ಇತ್ತು. ಆಮೇಲೆ ನಾನು ವಿಠಲ್ ನಾಯ್ಕರಿಗೆ ಫೋನ್ ಮಾಡ್ಬೇಕು ಹೇಳಿ ಫೋನ್ ಮಾಡಿದೆ. ಹಾಗೆ ಕಡೆ ಮತ್ತೊಂದು ಸಲ ನೋಡ್ಬೇಕು ಹೇಳಿದ್ರೆ ಕೆಳಗಿಂದ ಸ್ಲ್ಯಾಪ್ನ ಮೇಲೆ ಹತ್ತಿ ಅಟ್ಯಾಕ್ ಮಾಡ್ಬೇಕು. ಹೋದ ನಾನು ಬಂದದ್ದೆ ಕೈ ಹಿಡಿದು ಬಿಟ್ಟು, ನಾನು ಅಡ್ಡ ಬಿದ್ದು ಬಿಟ್ಟು ಕೈ ಹಿಂಗ್ ಮಾಡಿಬಿಟ್ಟೆ, ಕೈ ಹಿಡಿದು ಬಿಟ್ಟು ಕಡೆಗೆ ಒದ್ದಾಡಿದ ಕಡೆ ಗೂಗುದ ಕೂಡ ಬಿಟ್ಟು ಓಡೆ. ಮತ್ತೆ ಅಲ್ಲಿಂದ ಸ್ಲ್ಯಾಪ್ನ ಮೇಲಿಂದ ಹಾರಿ ಕೆಳಗೆ ಇಳಿದು ಹೋಯ್ತು. ನೋಡ್ಲಿಲ್ಲ ಕಡೆಗೆ, ನಾನಂಗೆ ಹರಿದು ಬಿಟ್ಟೆ. ಅಲ್ಲಿ ಮನೆ ಹತ್ರ ಎಲ್ಲ ಕಡೆಗೆ ಕೂಗಾಡಿದ್ ಬಿಟ್ಟು ಕಡೆಗೆ ಓಡೋಯ್ತು. ಕೊಡೋದ್ಮೇಲೆ ಒಬ್ರು ಮೇಲೆ ಬರೋಕೆ ತಯಾರಿಲ್ಲ ನಂದಲ್ಲಿ. ಒಂದು ಬಟ್ಟೆ ತಕೊಂಡು ಬಂದು ಕೈ ಹರಿದು ಬಿಟ್ಟದೆ, ರಕ್ತ ಇಳಿತದೆ ಅಂದ್ರೆ ಕಡೆಗಂತೂ ಒಂದು ನಮ್ಮ ತಮ್ಮನ ಮಗ ತಗೋದು ಈಗ ಕೈಗಳಿಸ್ಕೊ ಬಂದು ನಡೆದು ಬರೋಕೆ ಆಗ್ಲಿಲ್ಲ, ಅಷ್ಟೇ ತ್ರಾಸಾಗೋಯ್ತು. ಇಲ್ಲ ಇಲ್ಲ, ಇವತ್ತೇ ಬೆಳಗಿನಿಂದ ಕಾಣಿದ್ದು, ಬೆಳಿಗ್ಗೆ 6 ಗಂಟೆಯಿಂದ ನಮಗೆ ಸುದ್ದಿ ಹೇಳ್ತಾ ಇದ್ರು ಚಿರತೆ ಬಂದದ ಚಿರತೆ ಬಂದದ ಅಂತೇಳಿ. ಸಾರ್ವಜನಿಕರಲ್ಲಿ ಸವಿನಯ ವಿಜ್ಞಾಪನೆ, ಇದು ಅರಣ್ಯ ಇಲಾಖೆ ಮತ್ತು ಬಾಡಾ ಗ್ರಾಮ ಪಂಚಾಯತ್ ಇವರಿಂದ ಪ್ರಕಟಣೆ. ಬಾಡಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗುಡಿಯಂಗಡಿ ಗ್ರಾಮದ ಮಾದರಿ ರಸ್ತೆಯಲ್ಲಿ ಇಂದು ಬೆಳಿಗ್ಗೆ ಚಿರತೆ ಕಾಣಿಸಿಕೊಂಡಿರುವುದರಿಂದ ಸಾರ್ವಜನಿಕರು ಸಾಯಂಕಾಲ 6 ಗಂಟೆಯಿಂದ ಬೆಳಗಿನ ಜಾವ ತಾಯಿ ಹಾಗೂ ತಮ್ಮ ಮಕ್ಕಳನ್ನ ಮನೆಯಿಂದ ಹೊರಗಡೆ ಬರದ ಹಾಗೆ ಎಚ್ಚರ ವಹಿಸಬೇಕಾಗಿ ವಿನಂತಿ.